ಸರ್ ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ ಹಿಟ್ ಅಂದ್ರೆ ನಿಮ್ಗೆ ಅನ್ಸುತ್ತಾ ಸರ್ ಅಷ್ಟು ಹಿಟ್ ಹಾಕ್ತಿತ್ತು ಸಿನಿಮಾ? ಇಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸುಮ್ಮನೆ ನಾನು ಕ್ಯಾಶುವಲ್ ಮಾಡಬೇಕಾದ ನಾನು ಗೌರ್ಮೆಂಟ್ ವ್ಯಾಪಾರ ಮಾಡ್ತಾ ಇದ್ದಲ್ಲ, ಅಯ್ಯೋ ಹೋದ್ರೆ ಒಂದು 2 ಕೋಟಿ ಹೋಗಂತ ಹೋಗಲಿ ಬಿಡು, ಅವಾಗ ಹಂಗೆ ದುಡ್ಡು ನಮ್ಮ ಹತ್ರ ಸಿಕ್ಕಾಪಟ್ಟು ತುಂಬಿತ್ತು ಖಜಾನೆ. ಬಟ್ ಪಬ್ಲಿಸಿಟಿಯಿಂದ ಹಿಡಿದು ಸಿನಿಮಾದಲ್ಲಿ ಮೇಕಿಂಗ್ ಇದೆಯಲ್ಲ, ನಾನು ಕೊಟ್ಟಿರೋ ಊಟ, ಈವನ್ ಟುಡೇ ವರ್ಕರ್ಸಿಂದ ಹಿಡಿದು ಹೀರೋಗಳಿಂದ ಹಿಡಿದು ಸ್ವೀಟ್ ಚಾರಿಟ್ ಕಂಪ್ನಿ ಊಟ ಕೊಟ್ಟೆ ಅವಾಗ. ಆ ಟೈಮಲ್ಲಿ ಆ ಸಮಯದಲ್ಲಿ ಅಂಥ ಊಟ ಕೊಟ್ಟಿರೋದು ಯಾರು ಕೊಡ, ಇಲ್ಲಿವರೆಗೂ ಕೊಟ್ಟಿಲ್ಲ. ಇವತ್ತಿಗೂ ಅವ್ರು ಬಾಯಲ್ಲೇ ಬರ್ತವೆ ವರ್ಕರ್ಸ್, ಸಾಕು ನನಗೆ ಅವೆಲ್ಲ ಆಶೀರ್ವಾದ. ಅದು ಸಮ್ ಪೋರ್ ಪ್ಲೇಸ್ ಬಿಹೈಂಡ್ ದಟ್ ಮೂವಿ ಅಷ್ಟೇ. ಸರ್ ಪ್ರೇಮ್ ಅವಾಗಿನ ಹೊಸ ಪ್ರತಿಭೆ, ಅವ್ರನ್ನ ನಂಬಿ ಹೇಗೆ ದುಡ್ಡು ಹಾಕಿದ್ರಿ ಸರ್? ನಂಬೋದಲ್ಲ, ಆಲ್ರೆಡಿ ಕರಿಯ ಅವನು ಸಿನಿಮಾ ಇತ್ತಲ್ಲ ಸರ್, ಅಷ್ಟು ಚೆನ್ನಾಗಿ ಪೂರ್ ಮಾಡಿದ್ರು ಸರ್. ಅವ್ನು ಮಾಡ್ತಾನೆ ಬಿಜಿಲ್ ಇತ್ತು, ತುಂಬ ಇಂಟ್ರೆಸ್ಟಿಂಗ್ ಎಂಟರ್ಪ್ರೈಸ್ ಎಂದು. ಇವತ್ತು ನೋಡಿ ಕ್ರಿಯೇಟಿವಿಟಿ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವ ನಿರ್ದೇಶಕ ಅವ್ರ ಥರ ಹೇಳಿ ಸರ್, ಈಗ ರಿಯಲಿ ಹ್ಯಾಟ್ಸ್ ಆಫ್. ಅವ್ರ ನಿರ್ಮಾಪಕನೇ ಸೇಫ್ ಮಾಡೋವಂಥ ನಿರ್ದೇಶಕ, ಅದರಿಂದ ಅವ್ರ ನಂಬಿಕೆ ಇತ್ತು. ಆ ನಂಬಿಕೆ ನಾನು ನಮಗೇನು ಕೇಳ್ತಿರಲಿಲ್ಲ. ಓಕೆ ಸರ್, ಚಿತ್ರರಂಗಕ್ಕೆ ನೀವು ಪಾದಾರ್ಪಣೆ ಮಾಡಬೇಕಾದ್ರೆ ಈ ಕನ್ನಡ ಚಿತ್ರರಂಗ ಅವಾಗಲೇ ನಿಮಗೆ ದೊಡ್ಡ ಸಪೋರ್ಟ್ ಯಾರು ಸರ್? ಸಪೋರ್ಟು ಅಂದರೆ ನನಗೆ ಬ್ಯಾಕ್ಗ್ರೌಂಡ್ ಇತ್ತು ಸರ್ ಸಿನಿಮಾದಲ್ಲಿ, ಅಂದರೆ ಜನ ಎಲ್ಲ ನಾನು ಸ್ವಲ್ಪ ಫೈನಾನ್ಸ್ ಮಾಡ್ತಾ ಇದ್ದೆ, ದುಡ್ಡು ಕೊಡ್ತಾ ಇದ್ದೆ, ಪಟೇಲ ಸಿನಿಮಾ ಅಂತ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದ್ದೆ, ಒಡನಾಟ ಇತ್ತು. ಯಾವುದು ನಿಮ್ಮ ಯಜಮಾನ ಫ್ಯೂಚರ್ ರೆಹಮಾನ್ ಎಲ್ಲ ನನ್ನ ಫ್ರೆಂಡ್ ಇದ್ರು, ಸುರೇಶ್ ಗೌಡರು ಕ್ಲೋಸ್ ಫ್ರೆಂಡ್ ಇದ್ರು ನನಗೆ, ಹನುಮಂತು ಅಂತ ನಮ್ಮ ಆತ್ಮೀಯ ಸ್ನೇಹಿತ ಇದ್ದ ಅವನ ಸಿನಿಮಾದಲ್ಲಿ. ಹಾಗಾಗಿ ಒಡನಾಟ ಇತ್ತು. ಬಟ್ ನನ್ನ ಸಿನಿಮಾ ಯಾರ ಮಾತು ಕೇಳಿಲ್ಲ, ನನ್ನ ಮಾರ್ಕೆಟಿಂಗ್ ಸ್ಟೈಲು, ನಾನು ಮೈ ಓನ್ ಸ್ಟೈಲಲ್ಲಿ ಪ್ರೇಮ್ ಹೇಳಿದ್ದಕ್ಕೆ ತಕ್ಕಂತೆ ಮಾಡಿದ್ದೆ ನಾನು.